ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ ಬರ್ಡೇ ಇದೆ, ಸೊ ಬರ್ಡೇ ಡೆಕೋರೇಷನ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಹೇಗೆ ಬರ್ಡೇ ಡೆಕೋರೇಷನ್ ಮಾಡ್ತೀನಿ ಅಂತ ಎಲ್ಲ ತೋರಿಸ್ತೀನಿ, ಬನ್ನಿ ನೋಡೋಣ. ಇದು ಡೆಕೋರೇಷನ್ ಮಾಡೋಕ್ಕಿಂತ ಮುಂಚೆ ಹೀಗಿದೆ, ಮಾಡಾದ್ಮೇಲೆ ಹೇಗಿರುತ್ತೆ ಅಂತ ನೋಡಿ. ಓಕೆ, ಫಸ್ಟ್ ಏನೇನು ತಗೊಂಬಂದಿದ್ದೀನಿ ಅಂತ ನೋಡೋಣ. ನಾನು ಇನ್ನೂ ಓಪನ್ ಮಾಡಿಲ್ಲ, ಇವಾಗ ಓಪನ್ ಮಾಡ್ತೀನಿ. ಇದು ಕ್ಯಾನೋಪಿ ಟೈಪ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ವೈಟ್ ಕಲರ್ ಸ್ಯಾರಿ ಥರ ಸ್ಯಾರಿ ಎಲ್ಲ ಆ ಥರದ್ದೇನೋ ತರಿಸಿದ್ದೀನಿ. ಮತ್ತು ಇದು ಇಲ್ಲಿ ಬೆಡ್ಡಿಗೆ ವೈಟ್ ಕಲರ್ ಬೆಡ್ಶೀಟ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ವೈಟ್ ಬೆಡ್ಶೀಟ್. ಮತ್ತು ಇದು ಎಲ್ ಇ ಡಿ ಫ್ಲೇಮ್ಲೆಸ್ ಲ್ಯಾಂಪ್, ಇದು ಹಿಂಗೆ ಬರುತ್ತೆ. ಚೆನ್ನಾಗಿ ಬಂದಿದೆ ನೋಡಿ. ಇದು ಫೋಟೋ ಹಾಕಿ ಕ್ಲಿಪ್ಪು ಫೋಟೋ ಹಾಕಿ ಇಲ್ಲಿ ವಾಲಿಗೆ ಹಾಕೋಕ್ಕೆ ಇದು 20 ಫೋಟೋಸ್ ಹಾಕ್ಬೋದು. ಇದು ಬರ್ಡೇ ಕಿಟ್ ತರಿಸಿರೋದು. ಹೆಂಗ ಓಪನ್ ಮಾಡಿದ್ರು? ಹಾಂ, ನೆಟ್ ಬಂದಿದೆ ಇದು ಡೆಕೋರೇಷನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು, ಇದು ಕೂಡ ಕ್ಯಾನೋಪಿ ಮಾಡೋಕ್ಕೆ ಅಂತ. ಇದ್ರ ಜೊತೆ ಒಂದು ಫೇರಿ ಲೈಟ್ ಕೊಟ್ಟಿದ್ದಾರೆ, ಇದೇನೋ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಬಲೂನ್ಸ್ ಇದೆ. ಇದು ಬಲೂನ್ ಗ್ಲೂ, ಇದು ಏನು ಇದು ಏನು ಗೊತ್ತಿಲ್ಲ. ನೆಕ್ಸ್ಟ್ ಇದು ಹ್ಯಾಪಿ ಬರ್ಡೇ ಅಂತ. ಓಕೆ, ಇವಾಗ ಇಷ್ಟೆಲ್ಲ ಇದೆ, ಇಷ್ಟಿಟ್ಕೊಂಡು ಹೆಂಗೆ ಡೆಕೋರೇಷನ್ ಮಾಡಿ. ಇದನ್ನ ಫ್ರೆಂಡ್ಸ್ ಮಾಡ್ಕೋಬೇಕು ನಾವು ಫಸ್ಟು. ಆಮೇಲೆ ಒಂದು ರಬ್ಬರ್ ಹಾಕ್ಕೊಳ್ಳಿ, ಹಾಕ್ಕೊಂಡ್ಮೇಲೆ ಯೂಕಿಗೆ ಈ ಥರ ಹಾಕ್ಬೇಕು. ಈ ಬಾಕ್ಸಲ್ಲಿ ಇದು ಅಟ್ಯಾಚ್ ಆಗಿ ಬಂದಿಲ್ಲ, ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಬಂದಿದೆ. ಅದನ್ನ ಅಟ್ಯಾಚ್ ಮಾಡೋಕ್ಕೆ ಈ ಥ್ರೆಡ್ ಕೊಟ್ಟಿದ್ದಾರೆ, ಇವಾಗ ಮಾಡಬೇಕು. ಫಸ್ಟ್ ಕ್ಯಾಂಡಲ್ ಅನ್ಫಾರ್ಚುನೇಟ್ಲಿ ನಾನು ಬೆಡ್ ಸ್ಪ್ರೆಡ್ ಆರ್ಡರ್ ಮಾಡಿದ್ದೆ, ಬಟ್ ನನಗೆ ಪಿಲ್ಲೋ ಕವರ್ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಪಿಲ್ಲೋ ಕವರ್ನ ಹಾಗೆ ಇಲ್ಲಿ ಟೇಬಲ್ ಮೇಲೆ ಹಾಕಿದೆ. ನೆಕ್ಸ್ಟು ಫ್ಲೇಮ್ಲೆಸ್ ಎಲ್ ಇ ಡಿ ಕ್ಯಾಂಡಲ್ ಇಡ್ತಾ ಇದ್ದೀನಿ ಸೈಡಿಗೆ. ಎಲ್ಲ ಬಲೂನ್ ಗ್ಲೂ ಹಚ್ಚಿದ್ದೀನಿ, ಬಲೂನ್ ಗ್ಲೂ ಹಚ್ಚಿ ಇಲ್ಲಿಂದ ಸ್ಟಿಕ್ ಮಾಡ್ಕೋತಾ ಬರ್ತಾ ಇದ್ದೀನಿ. ಲೈನಲ್ಲಿ ಇವಾಗ ಈ ಥರ ಬಂದಿದೆ. ಇವಾಗ ಡೆಕೋರೇಷನ್ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ, ಇವಾಗ ಕೇಕ್ ಇಟ್ಟು ಎಲ್ಲ ಕರ್ಕೊಂಬರ್ಬೇಕು.
ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನನಗಂತೂ ತುಂಬಾ ಖುಷಿಯಾಗಿ ಹಾರ್ಟ್ ತುಂಬಿ ಬರ್ತಾ ಇದೆ ಅಂದ್ರೆ ಅಳು ಬರ್ತಾ ಇದೆ ಯಾಕಂದ್ರೆ 20 ಆಗ್ತಿದೆ. ಸೊ 23 ಇಯರ್ಸ್ ನಿಂತಿದೆ ಅಂತ ಹೇಳ್ಕೊಂಡು ಹೆಮ್ಮೆ ಆಗ್ತದೆ. ಆದ್ರೆ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಬರ್ತಾ ಇದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ಸ್ ತಿಂದು ಇದೆಲ್ಲ ಹಚ್ಬೇಕಾ? ಓ ನಿನ್ ಇಷ್ಟ ಕೋತೆ ನೋಡಿ ಕಡ್ಡಿ ಖಾಲಿ ಆಗತ್ತೆ ಅಷ್ಟೇ. ಮೇವೇಗ ಹಚ್ಚೆ ಕೈ ನೋಡಿದ್ರೆ ಅದು ಬೆಡ್ಶೀಟ್ ಅಂತ ತರ್ಸಿದ್ವಿ ಪಿಲ್ಲೋ ಕವರ್ ಆಗ್ಬಿಟ್ಟಿದೆ. ಏನಿದೆ ಅಂತ ಗೆಸ್ ಮಾಡ್ಬೇಕಪ್ಪ ನೀನು. ಹಾ ಕರೆಕ್ಟ್ ಯಾವ್ದೋ ಅದ್ ನಿನ್ ಗೆಸ್ ಮಾಡಕ್ ಸಾಧ್ಯನೇ ಇಲ್ಲ ಬಿಡು. ಸರಿ ಹೌದೌದು ನಿನಗೆ ಕೊಟ್ರೆ ನೀನ್ ಅಲ್ಲೇ ಇಡೋದು. ನೀ ನೋಡಿದ್ಯಾ? ಏನೇ ಓಪನ್ ಮಾಡೇ ಗೊತ್ತಾಗತ್ತೆ. ಏನಿದು ಏನು ಗೊತ್ತ
ನೋಡ್ರಿ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸರಿ, ನೆಕ್ಸ್ಟ್ ಒನ್ ಓಪನ್ ಮಾಡು ಬೇಗ, ಅದು ನನಗೆ ಇರೋದು ಕ್ಯೂರಿಯಸ್. ಏನು ಹಂಗೆ ನೋಡ್ತೀನಿ, ನಾನು ನೋಡಾಗಿದೆ ಆಲ್ರೆಡಿ. ಚೆನ್ನಾಗಿದೆಯಾ? ಓ ಸೂಪರ್ ಆಗಿದೆ. ಯಾವ ಫೋಟೋ ಅಂತ ಗೆಸ್ ಮಾಡಲ? ಮೋಸ್ಟ್ಲಿ ವುಮೆನ್ಸ್ ಡೇ ಅಂತಂದೆ. ಅಯ್ಯಪ್ಪ, ಅಲ್ಲ ಲಾಸ್ಟ್ ಟ್ರಿಪ್ಪ. ಹೌದಾ? ಚಿಕ್ಕಮಗಳೂರ. ಚಿಕ್ಕಮಗಳೂರಿಗೆ ಯಾವಾಗ ಲಾಸ್ಟ್ ಟ್ರಿಪ್ ಹೋಗಿದ್ದೀವಿ? ಪಾಂಡಿಚೇರಿ. ಓ ಸಾರಿ, ಅಲ್ಲ ಲಾಸ್ಟ್ ಟ್ರಿಪ್ ಅಲ್ಲ ಬಿಡು, ಈ ಇಯರ್ದು ಲಾಸ್ಟ್ ಟ್ರಿಪ್. ಅಲ್ಲ ಲಾಸ್ಟ್ ಇಯರ್ದು ಲಾಸ್ಟ್ ಟ್ರಿಪ್. ಶ್ರವಣದುರ್ಗ. ಅಲ್ಲ ಕುರಿತಾರ ಇದೆಯಾ ಇದು? ಹೊನ್ನಾವರ. ಗೊತ್ತಾಯ್ತು, ನೋಡ್ ಚೆನ್ನ ಇರೋದು. ಅಲ್ಲ ಇದ್ರೆ ಇರಲ್ಲ. ಅಲ್ಲ ನೀನ್ ಅನ್ಕೊಂಡಿರೋದ್. ಚೆನ್ನಾಗಿಲ್ಲ ಫ್ರೆಂಡ್. ಚೆನ್ನಾಗೈತೆ, ಸ್ಟ್ಯಾಂಡ್ ಸಕ್ಕದಾಗಿದೆ ಅಲ್ವಾ? ಅದನ್ನ ತಕೊಬೇಡಿ, ತೋರಿಸ್ತೀನಿ. ಬರ್ಡೇ ತುಂಬ ಚೆನ್ನಾಗಾಯ್ತು. ನಮಗೂ ತುಂಬ ಖುಷಿ ಆಯಿತು, ಎಷ್ಟೊಂದು ಗಿಫ್ಟ್ಸು, ಎಷ್ಟೊಂದು ಪ್ರೀತಿ ತೋರಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಈ ವಿಡಿಯೋನ ಸಿಂಧು ಇಲ್ಲಿಗೆ ಎಂಡ್ ಮಾಡ್ತಿದ್ದಾಳೆ, ಅವನೊಂದು ಸ್ವಲ್ಪ ಕೆಲಸ ಬಂತು ಅಂತ ಹೊರಗೊಂದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ ನೇತ್ರಕಾವ್ಯಕ್ಕೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.